ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹಿತ ಅಲೆ ನೋಡ್ಕೊಳ ಚಾನಲ್. ಫ್ರೆಂಡ್ಸ್, ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಫ್ರೆಂಡ್ಸ್, ಇವಾಗ ಒಂದು ಹೊಸ ನೇಮಕಾತಿ ಬಂದಿದೆ CISF ನಲ್ಲಿ. ಇದು ಸುಮಾರು 2000 ಪೋಸ್ಟ್ ಇವೆ. ಕಾಸ್ಟ್ ಆಮೇಲೆ ಕ್ಲೋಸಿಂಗ್ ರೇಟು, ಯಾರು ಅಪ್ಲಿಕೇಶನ್ ಹಾಕಬೇಕು, ಎಷ್ಟು ಪೋಸ್ಟ್ ಇವೆ ಹಾಗೂ ಲಾಸ್ಟ್ ಡೇಟ್ ಯಾವಾಗ, ಮತ್ತು ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಇದೆ, ಹೇಗೆ ಫಿಲ್ಅಪ್ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇದಕ್ಕಿಂತ ಮುಂಚೆ ಇನ್ನೂ ಹೊಸಬ್ರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಅವರು ದಯವಿಟ್ಟು ನಮ್ಮ ಚಾನಲ್ ಇಲ್ಲಿ ಕಾಣ್ತಾ ಇದೆಯಲ್ಲ ಕೆಂಪು ಕಲರ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಆಲದ್ದು ಬರುತ್ತೆ ಅದನ್ನು ಆನ್ ಮಾಡ್ಕೊಳ್ಳಿ. ಅದನ್ನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತೆ. ಹಾಗೂ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟೆಲಿಗ್ರಾಮು, ಟ್ವಿಟರ್ನಲ್ಲಿ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಹೋಗಿ ನೀವು ನೋಡ್ಬೋದು ಹಾಗೂ ಕಮೆಂಟ್ ಕೂಡ ಮಾಡ್ಬೋದು. ಮತ್ತು ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡಿ, ಹಾಗೂ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೂಡ ನೋಡಿ ಫ್ರೆಂಡ್ಸ್. ಓಕೆನಾ? ಈಗ ವಿಷಯಕ್ಕೆ ಹೋಗೋಣ. ಇದು ನೋಡಿ, ಇದು CISF ಆಫೀಷಿಯಲ್ ವೆಬ್ಸೈಟ್ ಆಗಿದೆ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಮಿನಿಸ್ಟರ್ ಆಫ್ ಅಫೇರ್ಸ್ ಅಂತ. ಇದು ಕೇಂದ್ರ ಸರ್ಕಾರದ ಇದೆ, ಗವರ್ಮೆಂಟ್ ಆಫ್ ಇಂಡಿಯಾ ಅಂತ. ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಂದ್ರೆ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಅಂತ. ಎಜುಕೇಶನ್ ಏನಿರಬೇಕು ಏನಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ ನೋಡಿ. ಇವಾಗ ನೋಡಿ ಫ್ರೆಂಡ್ಸ್, CISF ನೇಮಕಾತಿ 2021 ಅಂತ ಕೊಟ್ಟಿದ್ದಾರೆ. ಸುಮಾರು 2000 ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಆಫ್ಲೈನ್ ಮುಖಾಂತರ ಅರ್ಜಿ ಕರೆದಿದ್ದಾರೆ. ಈಗಂತ ಹೇಳ್ತಿ ನೋಡಿ, ಇಲ್ಲಿ ನೋಡಿ, CISF ಖಾಲಿ ವರಗಳು ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ನೇಮಕಾತಿ 2021 ಕೊಟ್ಟಿದ್ದಾರೆ. ಇದು CISF ಅಂದ್ರೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಅಂತ. ಇಲ್ಲಿ ಒಟ್ಟು ಸಂಖ್ಯೆ, ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 2000, ಉದ್ಯೋಗ ಸ್ಥಳ ಆಲ್ ಇಂಡಿಯಾ ತುಂಬಾ ಇದೆ. ಆಮೇಲೆ ಪೋಸ್ಟ್ ಬಂದ್ಬಿಟ್ಟು ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್. ಆಮೇಲೆ CISF ನಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಂದ್ರೆ ಪೋಸ್ಟ್ ಹೆಸರು ಬಂದ್ಬಿಟ್ಟು SI ಮತ್ತು SI ಎಕ್ಸರ್ಸ್ಮೆನ್ ಇದೆ. 63 ಪೋಸ್ಟ್ ಇವೆ. ಈ SI ಎಕ್ಸರ್ಸ್ಮೆನ್ ಗೆ 187 ಪೋಸ್ಟ್ ಇವೆ. ಹೆಡ್ ಕಾನ್ಸ್ಟೇಬಲ್ ಜಿಡಿಗೆ 424 ಪೋಸ್ಟ್ ಇವೆ. ಹೆಡ್ ಕಾನ್ಸ್ಟೇಬಲ್ ಸಾರಿ ಕಾನ್ಸ್ಟೇಬಲ್ ಜಿಡಿಗೆ 326 ಪೋಸ್ಟ್ ಇವೆ. ಟೋಟಲ್ ಬಂದ್ಬಿಟ್ಟು 2000 ಪೋಸ್ಟ್ ಆಗ್ತವೆ. ಆಮೇಲೆ ಎಜುಕೇಶನ್ ಬಂದ್ಬಿಟ್ಟು CISF ನ ನೇಮಕಾತಿ ಮಾಡಿದ ಪ್ರಕಾರ ಅಂದ್ರೆ PUC ಫಸ್ಟ್ ಸರ್ವಿಸ್ ಆಗಿರುತ್ತೆ. ಆಮೇಲೆ ಇನ್ನು ಸ್ಯಾಲರಿ ವಿಷಯ ನೋಡ್ಬೇಕಂದ್ರೆ ಪೋಸ್ಟ್ ಹೆಸರು ಬಂದ್ಬಿಟ್ಟು SI ಮತ್ತು ಎಕ್ಸರ್ಸ್ಮನ್ಗೆ ಸಾರಿ SI ಎಕ್ಸರ್ಸ್ಮನ್ಗೆ ಸುಮಾರು 40,000 ರೂಪಾಯಿ ಸ್ಯಾಲರಿ ಇದೆ. ಆಮೇಲೆ ASI ಎಕ್ಸರ್ಸ್ಮನ್ಗೆ ಸುಮಾರು 35,000 ರೂಪಾಯಿ ಸ್ಯಾಲರಿ ಇದೆ. ಹೆಡ್ ಕಾನ್ಸ್ಟೇಬಲ್ ಜಿಡಿಗೆ 30,000 ಇದೆ. ಹೆಡ್ ಕಾನ್ಸ್ಟೇಬಲ್ ಸಾರಿ ಕಾನ್ಸ್ಟೇಬಲ್ ಜಿಡಿಗೆ 25,000 ಇದೆ. ಪ್ರತಿ ತಿಂಗಳು ಸ್ಯಾಲರಿ ಇರುತ್ತೆ. ಆಮೇಲೆ ಇನ್ನು ಇನ್ಮೇಲೆ ವಯಸ್ಸಿನ ಮಿತಿ ನೋಡ್ಬೇಕಂದ್ರೆ ಹೆಡ್ ಕಾನ್ಸ್ಟೇಬಲ್ ಮೂಲ ಅಂದರೆ ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ಜಿಡಿಗೆ ಸುಮಾರು 50 ವಯಸ್ಸಿಗಿಂತ ಹೆಚ್ಚಿನ ಸುಮಾರು 50 ವರ್ಷ ಒಳಗಿನವರು ಎಲ್ಲರೂ ಅಪ್ಲೈ ಮಾಡ್ಬೋದಾಗಿದೆ. ಆಮೇಲೆ ಯಾವುದೇ ರೀತಿ ಅರ್ಜಿ ಶುಲ್ಕವಿಲ್ಲ. ಆಮೇಲೆ ಆಯ್ಕೆ ಪ್ರತಿಕ್ರಿಯೆ ಏನಿದೆ ಅಂದರೆ ಲಿಖಿತ ಪರೀಕ್ಷೆ ಆಧಾರದ ಮೇಲೆ ಮತ್ತು ದಾಖಲೆ ಪರಿಶೀಲನೆ ಸಂದರ್ಶನ ಅರ್ಹತಾ ಪಟ್ಟಿ ಕೊಟ್ಟಿದ್ದಾರೆ. ಅಂದರೆ ಎಕ್ಸಾಮ್ ಬರುತ್ತೆ, ಆಮೇಲೆ ಇಂಟರ್ವ್ಯೂ ಇರುತ್ತೆ, ಆಮೇಲೆ ಡಾಕ್ಯುಮೆಂಟ್ ಸರ್ವಿಸ್ ಇರುತ್ತೆ, ಆಮೇಲೆ ಒಂದು ಸೆಲೆಕ್ಷನ್ ಲಿಸ್ಟ್ ಕೊಡ್ತಾರೆ, ಆಮೇಲೆ ನಿಮಗೆ ಸೆಲೆಕ್ಷನ್ ಆಗುತ್ತೆ. ಫ್ರೆಂಡ್ಸ್, ಇದು CISF ಆಫೀಷಿಯಲ್ ವೆಬ್ಸೈಟ್ ಅಂತ ಬಂದಿರತಕ್ಕಂಥ ನೋಟಿಫಿಕೇಶನು. ಇಲ್ಲಿ ಕೊಟ್ಟಿದ್ದಾರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಎಂಗೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಆಫ್ ಎಕ್ಸ್ ಸರಿ ಎಕ್ಸ್ ಆರ್ಮಿ ಪ್ರೊಫೆಷನಲ್ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೇಳ್ತೀನಿ ಇವಾಗ. ಆಮೇಲೆ ಈ ಅಪ್ಲಿಕೇಶನ್ ಹಾಕೋರು ಎಕ್ಸರ್ಸ್ ಮೇಲೆ ಇರಬೇಕು. SI ಮತ್ತು ASI ಹೆಡ್ ಕಾನ್ಸ್ಟೇಬಲ್ ಜಿಡಿ ಮತ್ತು ಕಾನ್ಸ್ಟೇಬಲ್ ಜಿಡಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ರ್ಯಾಂಕ್ ನೋಡ್ಬೇಕಂದ್ರೆ SI ಎಕ್ಸರ್ಸ್ ಮೇಲೆ ಆರ್ಮಿ ಇದು ಸುಬೇದಾರ್ಗೆ 63 ಪೋಸ್ಟ್ ಇವೆ. ಆಮೇಲೆ ASI ಎಕ್ಸರ್ಸ್ ಮೇಲೆ ನೈಬ್ ಸುಬೇದಾರ್ಗೆ 182 ಪೋಸ್ಟ್ ಇವೆ. ಹೆಡ್ ಕಾನ್ಸ್ಟೇಬಲ್ ಜಿಡಿಗೆ ಹವಾಲ್ದಾರರಿಗೆ 424 ಪೋಸ್ಟ್ ಇವೆ. ಆಮೇಲೆ ಕಾನ್ಸ್ಟೇಬಲ್ ಜಿಡಿ ಸ್ಪೇ 326. ಟೋಟಲ್ ಬಂದ್ಬಿಟ್ಟು 2000 ಪೋಸ್ಟ್ ಆಗುತ್ತವೆ. ಎಕ್ಸ್ ಆರ್ಮಿ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ. ಆಮೇಲೆ ಇಲ್ಲಿ ಕೆಲವೊಂದು ಇದನ್ನು ಕೊಟ್ಟಿದ್ದಾರೆ ಯೂನಿಟ್ ಅಂತ. ನಮ್ಮದು ಯೂನಿಟ್ ಯಾವ ಬರುತ್ತೆ ಅಂತ ಕರ್ನಾಟಕದವ್ರದ್ದು. ಇಲ್ಲಿ ನೋಡಿ, CISF ಯೂನಿಟ್ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ RTPS ರಾಯಚೂರಿನಲ್ಲಿ ಇರತಕ್ಕಂಥ ಹುದ್ದೆಗಳಿಗೆ ಅಪ್ಲೈ ಮಾಡೋದಾಗಿದೆ. ಸೌತ್ ಸೆಕ್ಟರ್ ಬರುತ್ತೆ. ಓಕೆನಾ? ಇದು ಆಮೇಲೆ ಆಗಲೇ ಸ್ಯಾಲ್ರಿ ಹೇಳಿದ್ದೀನಿ, ಆ ರೀತಿ ಸ್ಯಾಲ್ರಿ ಇಟ್ಬಿಟ್ಟಿದ್ರೆ 40,000 25,000 40,000 ರೂಪಾಯಿ ಸ್ಯಾಲ್ರಿ ಇದೆ. SI ಹೆಡ್ ಕಾನ್ಸ್ಟೇಬಲ್ ಜಿಡಿಗೆ ಮತ್ತು ಕಾನ್ಸ್ಟೇಬಲ್ ಜಿಡಿಗೆ ಇಲ್ಲಿ ಕೊಡಿದ್ರು. ಏಜ್ ಲಿಮಿಟ್ ಬಂದ್ಬಿಟ್ಟು ಬಿಲೋ 50 ಇಯರ್ಸ್, 50 ವರ್ಷ ಒಳಗಿನವರು ಅಪ್ಲೈ ಮಾಡ್ಬೋದಾಗಿದೆ. ಓಕೆನಾ? ಆಮೇಲೆ ಇಲ್ಲಿ ಫಿಸಿಕಲ್ ಎಲ್ಲ ಕೊಟ್ಟಿದ್ದಾರೆ. ಹೈಟ್ SI ಮತ್ತು ASI ಮತ್ತು ಹೈಟ್ 170 ಇರಬೇಕಾಗುತ್ತೆ. ಜಸ್ಟ್ 82-85 ಇರಬೇಕಾಗುತ್ತೆ. ಆಮೇಲೆ ಕೆಲವೊಂದು ಸ್ಟೇಟ್ ಹೋಗಿದೆ, ಹಿಲ್ ಏರಿಯಾ, ಆಮೇಲೆ ಗೊರಲ್, ಕುಮಾನ್, ಹಿಮಾಚಲ್ ಪ್ರದೇಶ್, ಗೋರ್ಖಾ ಎಲ್ಲರಿಗೂ ಕಡಿಮೆ ಇದೆ. 165 ಹೈಟ್ ಇರಬೇಕು, ಹೈಟ್ ಇರಬೇಕು. ಆಮೇಲೆ ಜಸ್ಟ್ 82-85 ಇರಬೇಕಾಗುತ್ತೆ. ಆಮೇಲೆ ಇನ್ ಅದರ್ ಕ್ಯಾಂಡಿಡೇಟ್ಸ್ಗೆ 162.5 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. 77-82 ಜಸ್ಟ್ ಇರಬೇಕಾಗುತ್ತೆ.
ಆಮೇಲೆ ಇಂದು ಇಂಪಾರ್ಟೆಂಟ್ ಇದೆ, ಹೌ ಟು ಅಪ್ಲೈ, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂದ್ರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅವರು ಕೆಲವೊಂದು ಇಮೇಲ್ ಕೊಟ್ಟಿದ್ದಾರೆ, ಇದು ಅಪ್ಲೈ ಮುಖಾಂತರ ಅರ್ಜಿ ಮಾಡೋದಿದೆ, ಹಾಕೋದಿದೆ. ಅಪ್ಲಿಕೇಶನ್ ಫಾರ್ ದಿ ಎಂಗೇಜ್ಮೆಂಟ್ ಆಫ್ ದಿ ಎಕ್ಸ್ ಆರ್ಮಿ ಪ್ರೊಫೆಷನಲ್ ಆನ್ ಕಾಂಟ್ರಾಕ್ಟರ್ ಬೇಸ್, ಕಾಂಟ್ರಾಕ್ಟ್ ಬೇಸ್ ಅಂತ ಕೊಟ್ಟಿದ್ದಾರೆ, ಎನ್ ಸಿ ಎಸ್ ಎಫ್ ಅಂತ. ಕೆಲವೊಂದು ಇಮೇಲ್ ಕೊಟ್ಟಿದ್ದಾರೆ, ಅದು ಜೂನ್ ವೈಸ್ ಇಮೇಲ್ ಕೊಟ್ಟಿದ್ದಾರೆ. ಅದೇ ಮೇಲ್ಗೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಅದು ಹೇಗಂತ ಹೇಳ್ತೀನಿ ಇವಾಗ. ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಫಾರ್ಮ್ ತೋರಿಸ್ಬೇಕು ಹೇಗಿದೆ ಅಂತ. ಇಲ್ಲಿ ನೋಡಿ, ಇದು ಅಪ್ಲಿಕೇಶನ್ ಫಾರ್ಮ್ ಇದೆ. ಡೀಟೇಲ್ಸ್ ಎಲ್ಲ ಕ್ಯಾಪಿಟಲ್ ಲೆಟರ್ ಅಲ್ಲಿ ತುಂಬಬೇಕಾಗುತ್ತೆ. ಇದನ್ನು ಇಲ್ಲಿ ಕೊಡಿ ನೋಡಿ, ಟು ಬಿ ಫಿಲ್ಡ್ ಬೈ ದಿ ಸೆಲೆಕ್ಷನ್ ಬೋರ್ಡ್. ನೀವು ಇಲ್ಲಿ ರೋಲ್ ನಂಬರ್ ಆಫೀಸ್ ಯೂಸ್ ಆಗುತ್ತೆ. ಇದು ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತಾರೆ, ಪೋಸ್ಟ್ ನಂಬರ್ ಇರಬೇಕು. ಆಮೇಲೆ ನೇಮ್ ಏನು, ಕ್ಯಾಪಿಟಲ್ ಸೆಲೆಕ್ಟಿದ್ರೆ ಕ್ಯಾಪಿಟಲ್ ಸೆಲೆಕ್ಟ್ಬೇಕು. ಆಮೇಲೆ ಫಾದರ್ ನೇಮು, ಪರ್ಮನೆಂಟ್ ಅಡ್ರೆಸ್ಸು, ಪರ್ಸನ್ ಡೀಟೇಲ್ಸು, ಡೀಟೇಲ್ಸು ಎಲ್ಲ ಹಾಕಬೇಕು. ಅಲ್ಲಿ ಫೋಟೋ ಹಚ್ಬೇಕು, ಆಮೇಲೆ ರೀಸನ್ನು, ಆಮೇಲೆ ಜಾಯ್ನಿಂಗ್ ಡೇಟು, ನಮ್ಮದು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರೆ ಅದು ಹಾಕಬೇಕಾಗುತ್ತೆ. ಆಮೇಲೆ ಹೈಟು, ನ್ಯಾಷನಾಲಿಟಿ, ಫಿಸಿಕಲ್ ಅಲ್ಲಿ ನಮ್ದು ಚೆಕ್ ಮಾಡಿ ಇಲ್ಲಿ ಫಿಲಪ್ ಮಾಡುವೆ. ಆಮೇಲೆ ಕಾಸ್ಟ್ ಅನ್ನು ಎಲ್ಲ ಡೀಟೇಲ್ಸ್ ಫಿಲಪ್ ಮಾಡಿ ಎಲ್ಲ ಫಾರ್ಮ್ ಸರ್ವಿಸ್ ರೈಟ್ ನೋಡ್ಕೊಳ್ಳಿ ನೀವು. ಆಮೇಲೆ ಇಲ್ಲಿ ಕೊಡ್ತಾರೆ ಪ್ರಿಪ್ರೇಷನ್ನು, ನೀವು ಫಸ್ಟ್ ಯಾವ ಏರಿಯಾಗೆ ಅಂದರೆ ಯಾವ ಲೊಕೇಶನ್ಗೆ ನೀವು ಪ್ರಿಪ್ರೇಷನ್ ಕೊಡ್ತೀರ ಅದು ಹಾಕಬೇಕಾಗುತ್ತೆ. ಎಲ್ಲ ಡೀಟೇಲ್ಸ್ ಫಿಲಪ್ ಮಾಡಿ ಆಮೇಲೆ ಯಾವ ರೀತಿ ಮೇಲ್ ಮಾಡಬೇಕಂದ್ರೆ, ಇಲ್ಲಿ ನೋಡಿ ಅಟ್ಯಾಚ್ ಒನ್ ಅಂತ ಇದೆ. ಫೀಲ್ಡ್ ಅಪ್ಲಿಕೇಶನ್, ಫೀಲ್ಡ್ ಇನ್ ಅಪ್ಲಿಕೇಶನ್ ಫಾರ್ಮ್, ಪಿ ಡಿ ಎಫ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಿ ಆಮೇಲೆ ಸ್ಕ್ಯಾನ್ ಮಾಡಿ ಅದನ್ನ ಪಿ ಡಿ ಎಫ್ ಫಾರ್ಮಲ್ಲಿ ಸೇವ್ ಮಾಡಬೇಕು. ಆಮೇಲೆ ಅಟ್ಯಾಚ್ ಟು ಅಂತ ಇದೆ, ಎ ಟು ಜಿ ಇನ್ ಸಿಂಗಲ್ ಪಿ ಡಿ ಎಫ್. ಅಂದರೆ ಇಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಪಿ ಪಿ ಓ ಆರ್ಡರ್ ನಂಬರ್ ಅದು ಸ್ಕ್ಯಾನ್ ಆಗಬೇಕು, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಸ್ಕ್ಯಾನ್ ಆಗಬೇಕು, ಸರ್ವಿಸ್ ಮತ್ತು ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಸ್ಕ್ಯಾನ್ ಆಗಬೇಕು, ಸರ್ಟಿಫಿಕೇಟ್ ಇದು ಎಜುಕೇಷನ್ ಕಲೆಕ್ಷನ್, ನಿಮ್ಮ ಡೀಟೇಲ್ಸ್ ಎಲ್ಲ ಸ್ಕ್ಯಾನ್ ಆಗಬೇಕು ಎಜುಕೇಷನ್ದು. ಆಮೇಲೆ ಕಾಪಿ ಐಡೆಂಟಿಫಿಕೇಶನ್ ಕಾರ್ಡ್ ಇಶ್ಯೂಡ್ ಬೈ ದಿ ಇಂಡಿಯನ್ ಆರ್ಮಿ ಆರ್ ರಿಟೈರ್ಮೆಂಟ್, ಇದು ಒಂದು ರಿಟೈರ್ಡ್ ಆದಂತ ಒಂದು ಐಡೆಂಟಿ ಕಾರ್ಡ್ ಕೊಟ್ಟಿದ್ದಾರೆ, ಅದನ್ನು ಸ್ಕ್ಯಾನ್ ಮಾಡಬೇಕು. ಆಮೇಲೆ ಮೆಡಿಕಲ್ ಫಿಟ್ನೆಸ್ ಫಾರ್ಮ್ ಸರ್ಟಿಫಿಕೇಟ್ ಡಾಕ್ಟರ್ ಕಡೆಯಿಂದ ತೋರಿಸಿ ಅದನ್ನು ಸ್ಕ್ಯಾನ್ ಮಾಡಬೇಕು. ಫಿಲ್ಡ್ ಇನ್ ಕ್ವೆಶ್ಚನ್ಸ್ ನೋಡಿದರೆ ಫಾರ್ಮ್ ಆಸ್ ಪರ್ ಅಡ್ರೆಸ್ ಟು, ಇವು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಸ್ಕ್ಯಾನ್ ಮಾಡಿ ಒಂದೇ ಪಿ ಡಿ ಎಫ್ ಅಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗುತ್ತೆ. ಆಮೇಲೆ ಅಟ್ಯಾಚ್ ತ್ರೀ ಕೊಟ್ಟಿದ್ದಾರೆ, ಒಂದು ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋ, ಇದು ಜಿ ಪಿ ಜಿ ಫಾರ್ಮೆಟ್ ಅಲ್ಲಿ ಸ್ಕ್ಯಾನ್ ಮಾಡಬೇಕು. ಬಿಟ್ವೀನ್ 20 to 100 KB, ಸಾರಿ 50 to 100 KB ಒಳಗೆ ಸ್ಕ್ಯಾನ್ ಇಟ್ಕೋಬೇಕು. ಎಲ್ಲ ಫಾರ್ಮೆಟ್ ಅನ್ನು ಸ್ಕ್ಯಾನ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿ ಒಂದು ಪಿ ಡಿ ಎಫ್ ಫೈಲ್ ಮಾಡಿಕೊಂಡು ಇಲ್ಲಿ ಕಡೆಗೆ ಕೊಟ್ಟಿದ್ದಾರೆ ಅವರ ಇಮೇಲ್ ಅನ್ನು, ಅಲ್ಲಿಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ. ಮೊದಲು ಬರ್ತಾ ಇದೆ ನೋಡಿ, ಆರ್ ನಂಬರ್ ಇದೆ, ಸಿ ಐ ಎಸ್ ಎಫ್ ಯೂನಿಟ್ ಎನ್ ಎಲ್ ಸಿ ನವೆಲಿ, ಸಿ ಐ ಎಸ್ ಎಫ್ ಯೂನಿಟ್ ಆರ್ ಟಿ ಪಿ ಎಸ್ ರಾಯಚೂರು, ಇದು ಕರ್ನಾಟಕದವರಿಗೆ ಇಲ್ಲಿ ಬರುತ್ತೆ. ಈ ಅಡ್ರೆಸ್ಗೆ ಇಲ್ಲಿ ಕೊಡ್ತಾರೆ ನೋಡಿ ಇಮೇಲ್ ಅಂತ, IGSS@CISF.gov.in. ಇಮೇಲ್ಗೆ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಫಿಲ್ಅಪ್ ಮಾಡಿ ಇಮೇಲ್ಗೆ ಸೆಂಡ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಪೋಸ್ಟಲ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ, ಇನ್ಸ್ಪೆಕ್ಟರ್ ಜನರಲ್ ಸಿ ಎಸ್ ಎಫ್ ಸೌತ್ ಸೆಕ್ಟರ್ ಹೆಡ್ ಕ್ವಾರ್ಟರ್ ಸಿ ಎಸ್ ಎಫ್ ಯೂನಿಟ್ ಸಿ ಎಚ್ ಪಿ ಟಿ ಕ್ಯಾಂಪಸ್ ನಿಯರ್ ವಾರ್ ಮೆಮೋರಿಯಲ್ ಚೆನ್ನೈ, ಇದು ಪೋಸ್ಟಲ್ ಅಡ್ರೆಸ್ ತಮಿಳುನಾಡು ಅಂತ. ಇಲ್ಲಿ ಪೋಸ್ಟ್ ಕೂಡ ಮಾಡ್ಬೋದು, ಇಮೇಲ್ ಮಾಡಿದ್ರೆ ನಡೀತು. ಓಕೆನಾ ಫ್ರೆಂಡ್ಸ್, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇದು ಪಿ ಡಿ ಎಫ್ ಲಿಂಕು ಹಾಗೂ ಆಫೀಸಿಯಲ್ ವೆಬ್ಸೈಟ್ ಲಿಂಕನ್ನು ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ಸಿರ್ತೀನಿ, ಒಂದ್ಸರಿ ಹೋಗಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ. ಇದೇ ರೀತಿ ಹೊಸ ಹೊಸ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮನಸ್ಸಿಗೆ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಮರಿಬೇಡಿ ಫ್ರೆಂಡ್ಸ್. ಓಕೆನಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಜೈ ಹಿಂದ್, ಜೈ ಕರ್ನಾಟಕ.